ದಿಟ್ಟ ಹೇಳಿ, ನಮ್ಮವ್ರು ಎಲ್ಲೋಗವ್ರೆ. ಹೇಳಿ, ನಮ್ಮವ್ರು ದೊಡ್ಡ ಮನೆಗೆ ಹೋಗೋರು ತಾನೇ. ಲೈ ಮಂಜ, ನಂತ ಆಟ ಆಡ್ಬೇಡಕ್ಕಲ್ಲ. ಈ ಇಸಿದಲ್ಲಿ ನಾನು ಹೆಂಗೆ ಅಂತ ನಿಂಗೆ ಸಂದ ಗೊತ್ತು. ಹೇಳ, ನಮ್ಮವ್ರು ಎಲ್ಲಿ ಹೋಗವ್ರೆ? ಅಣ್ಣ, ದೊಡ್ಡ ಮನೆಗೆ. ಜಯಕ್ಕ, ಮಾವನ್ ರೂಮಿಂದ ತೆಗೆದಂಥ ಪೇಪರ್ಸ್ ಎಲ್ಲಿದೆ ಅಂತ ತೋರಿಸ್ತೀರಾ? ಸರಿ ಅಮ್ಮೋರೆ, ಬನ್ನಿ. ಜಾನಕಿ, ಅದು ಫೋಟೋ ಕಸದಲ್ಲಿರೋಕ್ಕೆ ಚಾನ್ಸ್ ಇಲ್ಲಮ್ಮ. ಅಂದರೆ ಮಾವ, ಮತ್ತಿನ್ನೆಲ್ಲಿರುತ್ತೆ? ಅದು ರೂಮಲ್ಲೇ ಎಲ್ಲ ಇಟ್ಟಿದ್ದೀನಿ, ಮಿಸ್ ಆಗಿದೆ. ಮಾವ, ಮಿಸ್ ಆಗಿದೆ ಅಂತ ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಅತ್ತೆಯವ್ರದ್ದು ಇರೋದು ಒಂದೇ ಫೋಟೋ ಅಲ್ವಾ? ಹಾಗಾದರೆ ಆ ಫೋಟೋ ತುಂಬ ಇಂಪಾರ್ಟೆಂಟ್ ಮಾವ. ಆ ಫೋಟೋ ಸಿಕ್ಕಿದ್ರೆ ಮಾತ್ರ ರಾಮು ಅವ್ರನ್ನ ಸಮಾಧಾನ ಮಾಡಿಸೋದು ಸುಲಭ. ಇಷ್ಟೆಲ್ಲ ನಡೆದಿರೋದ್ರಲ್ಲಿ ರಾಮು ಅವ್ರಿಗಿರೋದು ಅದೊಂದೇ ಕೊರಗು, ಅವ್ರ ತಾಯಿ ಮುಖನ ನೋಡಿಲ್ವಲ್ಲ ಅಂತ. ಇನ್ ಕೇಸ್ ಆ ಫೋಟೋ ಸಿಕ್ಕಿ ಅವ್ರ ತಾಯಿ ಮುಖನ ನೋಡಿದ್ರೆ ಅವ್ರು ಯಾರ ಮೇಲೂ ಕೋಪ ಇಟ್ಕೊಳ್ಳಲ್ಲ ಮಾವ. ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗ ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಅದಕ್ಕೋಸ್ಕರನಾದರೂ ಆ ಫೋಟೋ ಹುಡುಕ್ಲೇಬೇಕು ಮಾವ. ಜಯಕ್ಕ, ನಡೀರಿ. ಜಾನಕಿ, ನಿಂತ್ಕೊಮ್ಮ. ನೀನೇ ಕಮ್ಮ ಅಲ್ಲಿ ಹೋಗ್ಬೇಕು, ನಾನೇ ಹೋಗಿ ಹುಡ್ಕೊಂಬರ್ತೀನಿ ಬಿಡು. ಅಮ್ಮವ್ರ ಫೋಟೋ ಏನಾದರೂ ಸಿಕ್ಕಿದ್ರೆ ಹೇಳಿ ಕಳಿಸ್ತೀನಿ, ಅಥವಾ ನಾವೇ ತಕೊಂಬರ್ತೀವಿ. ಅಂದರೆ ಶಾರದಕ್ಕ, ನಾನು ಇಲ್ಲಿಂದ ಹೋಗು ಅಂತಿದ್ದೀರಾ? ಹಂಗಲ್ಲಮ್ಮ ಜಾನಕಿ. ಇಲ್ಲ ಶಾರದಕ್ಕ, ನನಗೆ ಆ ಫೋಟೋ ಸಿಗೋ ತನಕ ನಾನು ಇಲ್ಲಿಂದ ಹೋಗೋದಿಲ್ಲ. ರಾಮು ಅವರು ನಾರ್ಮಲ್ ಆಗಬೇಕು, ಅವ್ರ ಮನಸ್ಸಲ್ಲಿರೋ ಸಂಕಟನ ಹೋಗಿಸ್ಬೇಕು. ಅಮ್ಮವರೇ, ನಿಮ್ಗೆ ಯಾಕೆ ತೊಂದರೆ? ನೀವಿಲ್ಲೇ ಇರಿ, ನಾನು ಹೋಗಿ ತಗೋಬರ್ತೀನಿ. ನೀವೆಲ್ಲಿ ಹೋಗ್ತಿದ್ದೀರಾ? ಅಮ್ಮವರೇ, ಕಸನೆಲ್ಲ ಚೀಲಕ್ಕೆ ತುಂಬಿಟ್ಟಿವ್ನಿ, ನಾನೇ ಚೀಲ ತಗೋಬರ್ತೀನಿ, ನೀವ್ಯಾರು ಬರೋದು ಬೇಡ.